ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಇಲ್ಲಿ ಲಂಚ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಕಾಳಿನ ಬಸ್ಸಾರು ಮಾಡೋಣ ಅಂತ. ಇದೇನು ಕಾಳಿನ ಬಸ್ಸಾರಂತೂ ಎಲ್ಲರೂ ಮಾಡೇ ಮಾಡ್ತಾರೆ, ಏನು ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವತ್ತಿನ ವೀಡಿಯೋದಲ್ಲಿ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದರ ಅಡುಗೆ ಮಾಡ್ತಾ ಇರೋದು. ತಾವ್ರೆ ಹೂವಿಂದು ಬೇರಿರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಯೂಸ್ ಮಾಡಿದ್ದೀರಾ, ತಿಂದಿದ್ದೀರಾ, ಅಥವಾ ತಿಂದೇ ಇಲ್ಲ ನೋಡೇ ಇಲ್ಲ ಅಂದ್ರೂ ಸಹ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ಅದೇ ತಾವ್ರೆ ಹೂವಿನ ಬೇರಿನ ಜೊತೆಗೆ ಈ ರೀತಿ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತಡ್ನಿ ಕಾಳು, ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ಹೆಸರು ಕಾಳು, ಇವೆರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಕಾಳು ಹಾಕ್ಕೊಂಡ್ರೆ ಕಡಲೆಕಾಳು, ಹುರುಳಿಕಾಳು ಆ ಥರದ್ದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅವೆರಡೂ ಸ್ವಲ್ಪ ನೆನೆಸೋದು ಮರ್ತು ಹೋದೆ ನಾನು. ಇವೆರಡಾದರೆ ಏನು ನೆನೆಸೋ ಅವಶ್ಯಕತೆ ಇಲ್ಲ, ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಇವೆರಡು ಕಾಳನ್ನು ಇಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಅದಕ್ಕೆ ಫ್ರೆಶ್ಶಾಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಒಂದು ಕುದಿ ಬರೋವರೆಗೆ ಅದನ್ನು ಹಾಗೇ ಓಪನಾಗಿ ಬೇಯಿಸ್ತಾ ಇದ್ದೀನಿ. ತಾವ್ರೆ ಹೂವಿಂದು ಬೇರು ಅಂತ ಹೇಳಿದ್ನಲ್ಲ, ಅದನ್ನು ಹಿಂದಿನ ದಿನ ನನ್ನ ನೇಬರ್ ಒಬ್ಬರು ಮಮತಾ ಅಂತ ಇದ್ದಾರೆ ಇಲ್ಲಿ, ಅವರು ನನಗೆ ತಂದು ಕೊಟ್ಟಿದ್ದು. ನಾನೂ ಸಹ ಫಸ್ಟ್ ಟೈಮ್, ಅಯ್ಯೋ ಇದರಲ್ಲಿ ನಾನು ಅಡುಗೆನೇ ಮಾಡಿಲ್ಲ, ಯಾವತ್ತೂ ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಅಂತ ಅಂತಿದ್ದೆ. ಹಾಗಾಗಿ ಅವರೇ ಅವ್ರ ಮನೆಯಲ್ಲಿ ಹುರುಳಿಕಾಳು ಜೊತೆ ಹಾಕಿ ಅವರು ಬಸ್ಸಾರು ಹಾಗೆ ಇದ್ರ ಕಾಳಿನ ಪಲ್ಯ ಎಲ್ಲ ಮಾಡಿದರು, ಅದನ್ನು ತಂದೂ ಸಹ ಕೊಟ್ಟಿದ್ರು. ನೋಡಿ ಇಷ್ಟೇ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿಯಾಗಿ ಇರುತ್ತೆ ತಾವ್ರೆ ಹೂವಿಂದು ಬೇರು. ತಾವ್ರೆ ಹೂವಿನ ಬೀಜ ಅಂತೂ ಇವಾಗ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಮಖಾನ ಅಂತ ಹೇಳ್ತೀವಲ್ಲ, ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ ಅದನ್ನು ಸಹ. ಇದೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸಿಗೋದಂತೂ ಅಪರೂಪ, ಹಳ್ಳಿಗಳ ಕಡೆ ಸಿಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ನಾನು ನೋಡಿರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ನಮ್ಮಮ್ಮನೂ ಸಹ ಇದನ್ನು ಮಾಡಿಲ್ಲ ಯಾವತ್ತೂ ಅಡುಗೆ ಇದನ್ನು ಉಪಯೋಗಿಸ್ಕೊಂಡು. ಸೊ ಸಿಕ್ಕಿದ್ದನ್ನು ಏನಕ್ಕೆ ಬಿಡಬೇಕು, ನಾನು ಸಹ ಮಾಡೋಣ, ಕೆಲವ್ರಿಗೆ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತಾವ್ರೆ ಹೂವಿನ ಬೇರಿರುತ್ತಲ್ಲ ಅದನ್ನು ನೀಟಾಗಿ ನೀರೊಳಗಡೆ ಒಂದು 10 ನಿಮಿಷ ಮುಳುಗಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಎಲ್ಲ ಇರುತ್ತೆ, ಅದನ್ನು ಕೈ ಸಹಾಯದಿಂದ ಉಗ್ರಿಂದ ಸ್ವಲ್ಪ ಕೆರೆದಾದರೂ ಕ್ಲೀನ್ ಮಾಡ್ಕೋಬೋದು, ಇಲ್ಲ ಚಾಕುವಿನ ಸಹಾಯದಿಂದ ಲೈಟಾಗಿ ಈ ರೀತಿ ಸ್ಕ್ರೇಪ್ ಮಾಡ್ತಾರೆ ನೋಡಿ, ಆ ರೀತಿ ಸ್ಕ್ರೇಪ್ ಮಾಡಿನೂ ಕ್ಲೀನ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಸ್ವಲ್ಪ ಮಣ್ಣು ರೀತಿ ಇರುತ್ತೆ ಅದು. ಹಾಗಾಗಿ ಇದು ತಾವ್ರೆ ಹೂವಿನ ಬೇರ್ನಲ್ಲಿ ನಾರ್ನಾರ್ ಥರ ಎಲ್ಲ ಏನಿರಲ್ಲ, ಯೂಶ್ವಲಿ ಬಾಳೆದಿಂಡೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಅದರಲ್ಲಾದರೆ ಸ್ವಲ್ಪ ನಾರಿನ ಅಂಶ ಜಾಸ್ತಿ ಇರುತ್ತೆ, ಸ್ವಲ್ಪ ತೆಗೆದು ಕ್ಲೀನಾಗಿ ಕಟ್ ಮಾಡಬೇಕು. ಇದು ಒಂದು ಸಲ ನಾವು ಈ ರೀತಿ ಮಣ್ಣೆಲ್ಲ ಕ್ಲೀನಾಗಿ ಹೋಗಿಸ್ಕೊಬಿಟ್ರೆ ಈ ಬೆಂಡೆಕಾಯಿ ಕಟ್ ಮಾಡ್ತೀವಲ್ಲ ನೋಡಿ, ಅದೇ ರೀತಿ ಕಟ್ ಮಾಡ್ತಾ ಹೋಗೋದು. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಅಷ್ಟೇ, ಎಷ್ಟು ಬೇಕೋ ಅಷ್ಟು ನಾವು ಕಾಳಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲಿ ನಾನು ನೀಟಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಯಾಕೆಂದರೆ ಪಲ್ಯಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕಾಳು ಸಹ ಕುದಿತಾ ಇದೆ ಅಲ್ವಾ ಇಲ್ಲಿ, ಇದರೊಟ್ಟಿಗೆ ನಾನು ಕಟ್ ಮಾಡಿಟ್ಕೊಂಡಿದ್ದಂಥ ತಾವ್ರೆ ಹೂವಿನ ಬೇರನ್ನು ಸೇರಿಸ್ತಾ ಇದ್ದೀನಿ. ನೋಡೋದಕ್ಕೂ ಎಷ್ಟು ಚೆನ್ನಾಗಿರುತ್ತಲ್ವಾ. ಮಕ್ಕಳಂತೂ, ನನ್ನ ಮಗ ಅಂತೂ ಇದೇನಿದು ರೌಂಡ್ ರೌಂಡು ಈ ರೀತಿ ಚಿಪ್ಸ್ ಥರ ಇದೆ ಅಂತ ಅಂತಿದ್ದ, ಚಿಪ್ಸ್ನ ಹಾಕಿ ಬೇಯಿಸ್ಬಿಟ್ಟಿದ್ದೀರಾ ಅಂತ. ಇದರೊಟ್ಟಿಗೆ ಒಂದು ಟೊಮ್ಯಾಟೊ ಹಾಗೆಯೇ ಒಂದು ಈರುಳ್ಳಿನೂ ಸಹ ಹಾಕಿ, ನೀರೇನಾದರೂ ಕಡಿಮೆ ಅಂತ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತೊಗೋತಾ ಇದ್ದೀನಿ ನಾನು. ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೆ ಹಾಗೆ ಸಾಂಬಾರ್ ಬಸ್ಸಾರಿಗೆ ಎಲ್ಲ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲವನ್ನು ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ ಸಹ ಎರಡು ವಿಸಲ್ ಕೂಗಿ ಪ್ರೆಷರ್ ಅದಾಗಿದೆ, ಅದು ಡೌನ್ ಆದ ನಂತರ ಓಪನ್ ಮಾಡಿ ಇದನ್ನು ಬಸ್ತ್ಕೋತಾ ಇದ್ದೀನಿ. ಕಾಳು ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೋಬೇಕಲ್ವಾ, ಹಾಗಾಗಿ ಈ ಬೇಯಿಸ್ಕೊಂಡಿದ್ದಂಥ ಟೊಮ್ಯಾಟೊ ಹಾಗೆ ಈರುಳ್ಳಿ ಏನಿದೆಯಲ್ಲ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು. ಹಾಗೆಯೇ ಒಂದು ಸೌಟ್ ಆಗುವಷ್ಟು ಬೆಂದಿರೋವಂಥ ಕಾಳು ಹಾಗೆ ತಾವ್ರೆ ಹೂವಿನ ಬೇರೆ ಏನಿರುತ್ತಲ್ಲ ಅದನ್ನು ಸಹ ಹಾಕಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಸಹ ರುಬ್ಬಿ ಹಾಕಿದ್ರೆ, ಆ್ಯಂಡ್ ಸಾಂಬಾರ್ದು ಹದನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು 6-7 ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಆಗುವಷ್ಟು ಹುಣಸೆಹಣ್ಣು, ಒಂದು 2 ಸ್ಪೂನ್ ಕಾಯಿತುರಿ ಹಾಕಬೇಕಷ್ಟೇ, ಜಾಸ್ತಿ ಬೇಡ. ತುಂಬ ಕಾಯಿತುರಿ ಹಾಕಿದ್ರೂ ಗಟ್ಟಿ ಬಂದುಬಿಡುತ್ತೆ ಬಸ್ಸಾರು, ಅವಾಗ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಖಾರಕ್ಕೆ 1.5 ಟೇಬಲ್ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, ಹಾಗೆಯೇ 1.5 ಟೇಬಲ್ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲೆ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣದಾಗಿ ರುಬ್ಬಿಟ್ಕೋಬೇಕು.
ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದನ್ನು ಕಾಳು ಬೇಯಿಸಿದ್ದ ನೀರನ್ನ ಬಸ್ತಿಟ್ಕೊಂಡಿದ್ದೀನಲ್ಲ ಅದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು ನನಗೆ, ಹಾಗಾಗಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಅದರಲ್ಲಿರೋಂಥ ಮಸಾಲೆನೆಲ್ಲ ವಾಶ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕೆಲವರಿಗೆ ಗಟ್ಟಿ ಸಾಂಬಾರು ಅಂದರೆ ಬಸ್ಸಾರು ಸಾರಾಗಲಿ ಅದೆಲ್ಲ ಇಷ್ಟ ಆಗಲ್ಲ, ಇನ್ನು ಕೆಲವರಿಗೆ ಸ್ವಲ್ಪ ತಿಳಿ ತಿಳಿಯಾಗಿರಬೇಕು. ನೀರನ್ನು ಹದ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಉಪ್ಪನ್ನು ಸಹ ಕಾಳು ಬೇಯಬೇಕಾದ್ರೇ ಹಾಕಿದ್ದೆ ಅಲ್ವಾ, ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ಅಂಥೇಳಿ ನಾನು ಟೇಸ್ಟ್ ನೋಡಿದೆ. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಏಕೆಂದರೆ ನೀರೆಲ್ಲ ಎಕ್ಸ್ಟ್ರಾ ಹಾಕಿದೆ ಅಲ್ವಾ ನಾನು ಇವಾಗ. ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಆ ಕಡೆ ಚೆನ್ನಾಗಿ ಅದು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಬಸ್ಸಾರಿಗೆ ಈ ಕಡೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪ್ಯಾನ್ಗೆ ನಾನು ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಚಿಟಿಕುಟ್ಲಿ, ಎಣ್ಣೆ ಕಾದೇ ಇರಲಿಲ್ಲ ಆಗಲೇ ಹಾಕ್ಬಿಟ್ಟಿದ್ದೆ ನಾನು, ಸೊ ಸಾಸಿವೆ ಸ್ವಲ್ಪ ಸಿಡಿಲಿ ಅಂತ ವೇಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ನಾನು ಇಟ್ಬಿಡ್ತಾ ಇದ್ದೀನಿ. ಸೈಡ್ ಬೈ ಸೈಡ್ ಎಲ್ಲವೂ ಒಟ್ಟಿಗೆ ಆದರೆ ಅಡುಗೆ ಪ್ರಿಪೇರ್ ಮಾಡಿಬಿಡ್ಬೋದು ಬೇಗ ಅಂತ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಒಣ ಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ, ಅದರಲ್ಲಿ ಕಾಲು ಭಾಗ ಆಗೋಷ್ಟು ಮಾತ್ರ ಈರುಳ್ಳಿನ ಇದಕ್ಕೆ ಸೇರಿಸಿದ್ದೀನಿ. ಈರುಳ್ಳಿ ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಈ ಒಗ್ಗರಣೆನ ಈ ಬಸ್ಸಾರಿಗೆ ಹಾಕ್ಬಿಡ್ಬೇಕಷ್ಟೇ. ತುಂಬ ಏನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೆಲ್ಲ ಏನಿಲ್ಲ. ಆ ಕಡೆ ಬಸ್ಸಾರು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇವಾಗ ಈ ಒಗ್ಗರಣೆ ಮಾಡಿರೋಂಥ ಪ್ಯಾನ್ಗೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲೇ ಕಾಳು ಪಲ್ಯನೂ ಸಹ ಮಾಡಿಬಿಡ್ತೀನಿ ನಾನು. ಹಾಗೆಯೇ ಸೈಡ್ ಬೈ ಸೈಡ್ ರೈಸ್ಗೂ ಸಹ ಇಟ್ಟೆ. ನಮ್ಮ ಮನೆಯಲ್ಲಿ ಮುದ್ದೆ ಸ್ವಲ್ಪ ಕಡಿಮೆ ತಿನ್ನೋದು, ಯಾವುದೇ ರೀತಿ ಬಸ್ಸಾರಾಗಲಿ ಸೊಪ್ಪಿನ ಸಾರಾಗಲಿ ಸ್ವಲ್ಪ ರೈಸ್ನೇ ಪ್ರಿಫರ್ ಮಾಡ್ತೀನಿ ನಾನು. ಈ ಕಡೆ ಪಲ್ಯಕ್ಕೂ ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ನಾನು. ಬಸ್ಸಾರಿಗೆ ಬೆಳ್ಳುಳ್ಳಿ ಹಾಕಿಲ್ಲ, ರುಬ್ಬೋದಕ್ಕೆ ಮಾತ್ರ ಹಾಕಿದ್ದೀನಿ, ಒಗ್ಗರಣೆಗೆ ಹಾಕಿಲ್ಲ. ಸ್ವಲ್ಪ ಕರಿಬೇವಿನ ಎಲೆ, ಹಾಗೆಯೇ 3-4 ಒಣಮೆಣಸಿನಕಾಯಿನ ಹಾಕಿ ಈರುಳ್ಳಿ ಈರುಳ್ಳಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಈ ಬಸ್ತಿಟ್ಕೊಂಡಿದ್ನಲ್ಲ ಕಾಳು, ಹೆಸರು ಕಾಳು, ತಡ್ನಿ ಕಾಳು, ಅದೇ ಅಲಸಂದೆ ಕಾಳು ಅಂತಲೂ ಹೇಳ್ತಾರೆ, ನಾವು ತಡ್ನಿ ಕಾಳು ಅಂತ ಅಂತೀನಿ, ತಡ್ನಿ ಕಾಳು, ಹೆಸರು ಕಾಳು, ಹಾಗೆಯೇ ತಾವರೆ ಹೂವಿನ ಬೇರು ಅದನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು. ಯಾವುದೇ ರೀತಿ ಉಸ್ಲಿ ಆಗಲಿ ಈ ರೀತಿ ಬಸ್ಸಾರು ಮಾಡಿರೋಂಥ ಪಲ್ಯಗಳಾಗಲಿ ಕಾಯಿ ತುರಿ ಹೆಚ್ಚಾಗಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ರೀತಿ ಕಾಳು ಪಲ್ಯ ತುಂಬಾ ಇಷ್ಟ, ಯಾವುದೇ ಕಾಳಿನ ಪಲ್ಯ ಆದ್ರೂ ತುಂಬ ಇಷ್ಟಪಟ್ಟು ತಿಂತೀನಿ. ಅನ್ನಕ್ಕಿಂತ ಅಂದರೆ ಊಟ ಮಾಡೋದಕ್ಕಿಂತ ಮೊದಲೇ ನಾನು ಒಂದು ಸ್ವಲ್ಪ ಪ್ಲೇಟಿಗೆ ಹಾಕೋಬಿಟ್ಟು ಈ ರೀತಿ ಕಾಳು ಪಲ್ಯನ ತಿನ್ಬಿಡ್ತೀನಿ. ಯಾರ್ಯಾರು ನನ್ನ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎರಡಕ್ಕೂ ಹಾಕಿದ್ದೀನಿ, ಬಸ್ಸಾರು ಹಾಗೆ ಪಲ್ಯ ಎರಡಕ್ಕೂ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಈ ಕಡೆ ಕಾಳು ಪಲ್ಯ ರೆಡಿ ಆಯಿತು. ಹಾಗೆಯೇ ಬಸ್ಸಾರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಕುದ್ದು ಅದರಲ್ಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಮಸಾಲೆ ಹಾಕಿ ರುಬ್ಬಿರೋಂಥದ್ದು. ಇವಾಗ ಬಸ್ಸಾರು ಸಹ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ, ಸಿಗುತ್ತೆ ಹುಡುಕಿದ್ರೆ ತಾವರೆ ಹೂವಿನ ಬೇರು ಮಾರ್ಕೆಟ್ಗಳಲ್ಲೆಲ್ಲ. ಸೊ ನೋಡಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾರ್ಮಲಾಗಿ ನಾವು ಯಾವ ರೀತಿ ಬಸ್ಸಾರೆಲ್ಲ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡೋದಷ್ಟೇ, ಅದಕ್ಕೆ ಎಕ್ಸ್ಟ್ರಾ ಒಂದು ತಾವರೆ ಹೂವಿನ ಬೇರನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ. ಇದ್ರ ಟೇಸ್ಟ್ ಮಾತ್ರ ಆಲೂಗೆಡ್ಡೆ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು ಏನಪ್ಪ ಇದು ಇದನ್ನೆಲ್ಲ ತಿಂತಾರ ಅಂತ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಖಂಡಿತ ಟ್ರೈ ಮಾಡಿ ನೋಡಿ. ನಾನಂತೂ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಹಿಂದಿನ ದಿನ ಅದೇ ನಾನು ಹೇಳಿದ್ನಲ್ಲ, ನನ್ನ ನೇಬರ್ ಒಬ್ಬರು ತಂದು ಕೊಟ್ಟಿದ್ರು ಮನೆಗೆ ತಿನ್ನಲಿಕ್ಕೆ ಅಂತ, ಅದು ಫಸ್ಟ್ ಟೈಮು. ಸೊ ಅದು ತುಂಬ ಟೇಸ್ಟ್ ಹಿಡಿಸ್ತು ಅಂತ ನಾನಿಲ್ಲಿ ನಮ್ಮ ಮನೆಯಲ್ಲೂ ಪ್ರಿಪೇರ್ ಮಾಡಿದ್ದೀನಿ. ನೀವು ಸಹ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಹೇಳಿ ತಿಳಿಸಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿಯೊಟ್ಟಿಗೆ. ಅಲ್ಲಿವರೆಗೆ ಟೇಕ್ ಕೇರ್.